ಹೆಚ್ಚಿಗೆ ನಮಗೆ ರಿಟರ್ನ್ಸ್ ಜಾಸ್ತಿ ಬರೋದು ಯಾವುದಿದೆ ಅಂತ ನಾವು ಮಾಡಿದಾಗ ಶ್ರೀಗಂಧ ನಮಗೆ ನಮ್ಮ ಊರಲ್ಲೂ ಕೂಡ ಶ್ರೀಗಂಧ ಇರುತ್ತೆ. ಕರೆಂಟ್ ರೇಟ್ ಹೇಳ್ಕೊಂಡಾಗ ಈಗ ಒಂದು ಎಕರೆಗೆ ಮಿನಿಮಮ್ ಅಂದ್ರೂ ಈಗ 300 ಗಿಡ ಹಾಕಿದ್ದೀವಿ ಅಂದ್ಕೊಂಡಾಗ ಒಂದು ಎಕರೆಗೆ 10 crore 20 lakhs 10 crore 20 lakhs ನಮಗೆ ರಿಟರ್ನ್ಸ್ ಬರುತ್ತೆ. 500 ತೊಗೊಬಂದು ಫಸ್ಟು ಹಾಕಿದ್ವಿ. ಹಾಕಿದಾಗ ನಮಗೆ ಅನ್ನಿಸ್ತು ಇದು ಅಂದರೆ ನಾವು ತುಂಬ ಇದನ್ನು ಸಸಿನ ತಂದು ನೆಟ್ ಮೇಲೆ ಇದಕ್ಕೇನು ತುಂಬ ನಾವೇನೋ ತುಂಬ ಅತಿ ಕೇರ್ ತಗೋಬೇಕು ಅದು ನೆಸೆಸಿಟಿ ಇಲ್ಲ. ಟೋಟಲಾಗಿ ಒಂದು ಈಗ 2000 2500 ಶ್ರೀಗಂಧ ಇದೆ ನಮ್ಮಲ್ಲಿ ಟೋಟಲ್ 10 acres. ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಭಟ್ ಅಂತ. ನಮ್ಮದು ಪ್ರೊಫೆಷನ್ನು IQ+ ಅಕಾಡೆಮಿ ಅಂತ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಅದರೊಳಗೆ ಅಬಾಕಸ್ ಬ್ರೈನ್ ಜಿಮ್ ಮತ್ತು ವೈದಿಕ್ ಮ್ಯಾಥಮೆಟಿಕ್ಸು ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ರಿಲೇಟೆಡ್ ಕೋರ್ಸ್ಗಳನ್ನ ಮಾಡ್ತೀವಿ. ಮೈಸೂರಲ್ಲಿ ಒಂದು 20+ ಸೆಂಟರ್ಸ್ ಇದೆ ನಮ್ಮದು. ಬಿಸ್ನೆಸ್ ಆದ್ರೂ ನಾವು ಬೇಸಿಕಲಿ ಕೃಷಿಕರೇ ಆಗಿರೋದ್ರಿಂದ ನಮಗೆ ಕೃಷಿಯಲ್ಲಿ ತುಂಬ ಆಸಕ್ತಿ. ಹಾಗಾಗಿ ಈಗ ಒಂದು 10 years ಬ್ಯಾಕು ನಾವು ಒಂದು ಸ್ವಲ್ಪ ಇಲ್ಲಿ ಲ್ಯಾಂಡ್ ತೊಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಲ್ಯಾಂಡ್ನ ಇಲ್ಲಿ ಚೂಸ್ ಮಾಡಿಬಿಟ್ಟು ಒಂದು 10 acres ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿಬಿಟ್ಟು ನಾವು 1 ವರ್ಷ 2 ವರ್ಷ ಬೇರೆ ಬೇರೆ ಕೆಲವು ಬೆಳೆಗಳನ್ನು ಬೆಳೆಯೋದು ಅಂತ ಮಾಡಿದ್ವಿ, ಹಾಕಿದ್ವಿ. ಬಟ್ ಅದ್ರೊಳಗಡೆಗೆ ನಮಗೇನಾಗ್ತಾ ಇತ್ತು ಅಂದರೆ ನಾವು ಲೇಬರ್ ಇದರಲ್ಲೇ ಮಾಡಿಸ್ತಾ ಇರೋದ್ರಿಂದ ನಾವು ಪೂರ್ತಿಯಾಗಿ ನಾವೇ ಇನ್ವಾಲ್ವ್ ಆಗಿ ಮಾಡೋಕ್ಕಾಗಲ್ಲ. ಸೊ ಲೇಬರ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೋಬೇಕು. ಹಾಗಾಗಿ ನಮಗೆ ಇಲ್ಲಿ ವರ್ಕೌಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ನಾವು ಯೋಚನೆ ಮಾಡಿದ್ವಿ ನಾವೀಗ ಶಾರ್ಟ್ ಟರ್ಮ್ ಕ್ರಾಪು ಹಾಕಿ ನಾವು ಈ ಥರ ಇದು ಮಾಡೋ ಬದಲು ಲಾಂಗ್ ಟರ್ಮ್ ಆಗಿ ಏನೋ ಒಂದು ಯೋಚನೆ ಮಾಡಬೇಕು. ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ, ಬಟ್ ನಾವೊಂದು ಸಮ್ ಅಮೌಂಟ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಸ್ವಲ್ಪ ವರ್ಷ ಆಮೇಲೆ ನಮಗೆ ರಿಟರ್ನ್ಸ್ ಬರೋ ಥರ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಫಸ್ಟ್ ನಾವೇನು ಮಾಡಿದ್ವಿ, ಆವಾಗ ಸ್ವಲ್ಪ ಹೆಬ್ಬೇವು ತುಂಬ ಚಾಲ್ತಿಯಲ್ಲಿತ್ತು, ಹೆಬ್ಬೇವು ಟೀಕು ಸಿಲ್ವರು ಈ ಥರ. ಈಗ ಟೀಕೂ ಅಷ್ಟೇ ತುಂಬ ಲಾಂಗ್ ಟರ್ಮೇ ಆಗುತ್ತೆ, ಒಂದು 25-30 years ಆ ಥರ ಆಗುತ್ತೆ. ಹೆಬ್ಬೇವು ಒಂದು 8-10 years ಬರುತ್ತೆ. ಸೊ ಹೆಬ್ಬೇವು ಒಂದು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಹೇಗೂ ನಾವು ಇದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಗಿಡಗಳನ್ನ ಹಾಕಬೇಕು, ರಿಟರ್ನ್ಸ್ ಚೆನ್ನಾಗೇ ಬರಬೇಕು ಆ ಥರದಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಈಗ ನಾವೆಲ್ಲ ಗಾದೆ ಹೇಳ್ತೀವಲ್ಲ, ಹೊಡೆದ್ರೆ ಆನೆಯೇ ಹೊಡಿಬೇಕು ಅಂತ. ಆ ಥರದಲ್ಲಿ ನಾವು ಯೋಚನೆ ಮಾಡಿಬಿಟ್ಟು ಹೇಗೂ ಇನ್ವೆಸ್ಟ್ಮೆಂಟು ಮಾಡ್ತೀವಿ, ಲಾಂಗ್ ಟರ್ಮು ಅದಕ್ಕೆ ಡ್ಯೂರೇಷನ್ನು ತೊಗೋತೀವಿ. ಹಾಗಾಗಿ ಹೆಚ್ಚಿಗೆ ನಮಗೆ ರಿಟರ್ನ್ಸ್ ಜಾಸ್ತಿ ಬರೋದು ಯಾವುದಿದೆ ಅಂತ ನಾವು ಮಾಡಿದಾಗ ಶ್ರೀಗಂಧ ನಮಗೆ ನಮ್ಮ ಊರಲ್ಲೂ ಕೂಡ ಶ್ರೀಗಂಧ ಇರುತ್ತೆ. ಬಟ್ ಈಗ ಮೊದಲು ಗೌರ್ಮೆಂಟ್ದು ರೂಲ್ಸ್ ಇರೋದ್ರಿಂದ ಯಾರು ಬೆಳೆಸ್ತಾ ಇರಲಿಲ್ಲ. ಆಮೇಲೆ ಶ್ರೀಗಂಧದ ಬಗ್ಗೆ ಯೋಚನೆ ಮಾಡಿದ್ವಿ. ಆಮೇಲೆ ನೆಟ್ಟಲ್ಲೆಲ್ಲ ನೋಡಿದಾಗ ಗೊತ್ತಾಯಿತು 2002 ಏನೋ ಅದು ಇದನ್ನೆಲ್ಲ ಏನು ರೂಲ್ಸ್ ಮೊದಲೇನು ಗೌರ್ಮೆಂಟ್ದೇ ಆಸ್ತಿ ಅಂತ ಇತ್ತು, ನಮ್ಮ ತೋಟದಲ್ಲಿದ್ದರೂ ಅದು ಗೌರ್ಮೆಂಟ್ದೇ ಅಂತ ಇತ್ತು ಮೊದಲು. ಬಟ್ ಅದನ್ನು ಈಗ ಗಿಡಗಳೆಲ್ಲ ನಶಿಸೋಗ್ತಾ ಇರೋದ್ರಿಂದ ಗೌರ್ಮೆಂಟ್ ಏನು ಮಾಡ್ತು ಚೇಂಜ್ ಮಾಡಿ ಯಾರೋ ಅವ್ರದ್ದು ಮಾಲ್ಕಿ ಜಾಗದಲ್ಲಿ ಅವರ ಓನ್ ಜಾಗದಲ್ಲಿ ಯಾರದು ಶ್ರೀಗಂಧ ಇರುತ್ತೆ ಅದರ ಸಂಪೂರ್ಣ ಮಾಲೀಕತ್ವ ಅವ್ರದ್ದೇ ಅನ್ನೋದು ಕಾನೂನು ಬಂತು ಅನ್ನೋದು ನಮ್ಗೆ ಗೊತ್ತಾಯಿತು. ಆವಾಗ ನಾವೇನು ಮಾಡಿದ್ವಿ, ಹಂಗದ್ರೆ ಶ್ರೀಗಂಧನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ನೋಡಿದ್ವಿ. ಮತ್ತು ಇನ್ನೂ ಒಂದು ನೋಡಿದ್ವಿ, ನಮ್ಮ ಇಲ್ಲಿ ಮಣ್ಣು ಮತ್ತು ವೆದರು ಇವೆಲ್ಲ ಶ್ರೀಗಂಧಕ್ಕೆ ಸೂಟೇಬಲ್ ಇದೆಯೋ ಅಂತ ನಾವು ಸ್ವಲ್ಪ ಟೆಸ್ಟ್ ಮಾಡಿದ್ವಿ. ನಮಗೆ ನೋಡಿದಾಗುತ್ತೆ ಸ್ವಾಭಾವಿಕವಾಗಿ ನಮ್ಮ ಬೇಲಿಗಳಲ್ಲಿ ಸುತ್ತಮುತ್ತ ಇಲ್ಲಿ ಕೆಲವು ಗಿಡಗಳು ಅದಾಗದೇ ಶ್ರೀಗಂಧದ ಗಿಡಗಳು ಇದ್ವು. ಆವಾಗ ನಮ್ಗೆ ಇನ್ನೂ ಕನ್ಫರ್ಮ್ ಆಯಿತು, ಯಾಕೆಂದರೆ ಇಲ್ಲಿ ಸ್ವಾಭಾವಿಕವಾಗೇ ಇದೆ ಅಂದಮೇಲೆ ನಾವು ಮಾಡಿದಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನಾವು ಒಂದು ನಿರ್ಧಾರ ತಗೊಂಡು. ಶ್ರೀಗಂಧಕ್ಕೆ ನೀರು ಕೂಡ ಕಡಿಮೆ ಸಾಕಾಗುತ್ತೆ. ಸೊ ನೀರು ಕಡಿಮೆ ಸಾಕಾಗಬೇಕು ಮತ್ತು ಮರನೂ ಆಗಬೇಕು, ಆದಾಯ ಜಾಸ್ತಿ ಬರಬೇಕು, ಈ ಥರದಲ್ಲಿ ಯಾವ್ದು ಮಾಡೋದು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಶ್ರೀಗಂಧ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ವಿಚಾರಿಸ್ತೀವಿ. ಆಯಿತು, ಹಾಗಾದರೆ ನಮಗೆ ಕೆಲವಷ್ಟು ಸ್ಯಾಪ್ಲಿಂಗ್ಸ್ನ ನಿಮಗೆ ಕೊಡ್ತೀವಿ, ಗಿಡಗಳನ್ನ ಕೊಡ್ತೀವಿ ಅಂತ ಅವರು ಹೇಳಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದು ಆಮೇಲೆ ಮೈಸೂರು ಸ್ಯಾಂಡ್ಲ್ ಇದಕ್ಕೂ ಹೋಗಿದ್ದೆ ನಾನು. ಅಲ್ಲಿಗೆ ಹೋದಾಗ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು, ಹೇಳಿದ್ರು ಇಲ್ಲ ನೀವು ಮಾಡಿ ಈ ಥರ ಇರೋದ್ರಿಂದ ಒಂದು 15 years ನಿಮಗೆ ಒಂದು 12-15 years ನಿಮಗೆ ಅದರದ್ದು ನೀವು ಹೋಸ್ಟಿಂಗ್ ಸ್ಟಾರ್ಟ್ ಮಾಡಿ ಇದು ಮಕ್ಕ ಸ್ಟಾರ್ಟ್ ಮಾಡ್ಬೋದು, ಕಟಾವು ಸ್ಟಾರ್ಟ್ ಮಾಡ್ಬೋದು. ಬೇಕು ಅಂದರೆ ಇನ್ನೂ ಜಾಸ್ತಿ ಟೈಮ್ ಬೇಕು ಅಂದರೆ ಇನ್ನೂ ಜಾಸ್ತಿ ಟೈಮ್ ಕೂಡ ಇಡ್ಬೋದು ಅನ್ನೋದನ್ನ ಅವರು ಕೂಡ ಹೇಳಿದ್ರು. 500 ತೊಗೊಬಂದು ಫಸ್ಟು ಹಾಕಿದ್ವಿ. ಹಾಕಿದಾಗ ನಮಗೆ ಅನ್ನಿಸ್ತು ಇದು ಅಂದರೆ ನಾವು ತುಂಬ ಇದನ್ನು ಸಸಿನ ತಂದು ನೆಟ್ಟ ಮೇಲೆ ಇದಕ್ಕೇನು ತುಂಬ ನಾವೇನೋ ತುಂಬ ಅತಿ ಕೇರ್ ತಗೋಬೇಕು ಅದು ನೆಸೆಸಿಟಿ ಇಲ್ಲ.
ಕೇರ್ ತೊಗೋಬೇಕು, ಏನು ಮಾಡಬೇಕು ಅದಷ್ಟು ಮಾಡಬೇಕು, ಮಾಡಿದ್ರೆ ಅದನ್ನು ನಾವು ಮಾಡ್ಬೋದು ಬೆಳೆಸ್ಬೋದು ಅನ್ನೋದು ಕಾನ್ಫಿಡೆಂಟ್ ಬಂತು. ಜೊತೆಗೆ ನಾನು ಇಲ್ಲಿ ಇದನ್ನು ಮಾಡಿರೋದ್ರಿಂದ ಈಗ ಗೋಶಾಲೆನೂ ಮಾಡ್ತಾ ಇರೋದ್ರಿಂದ ಗೋಗಳಿಗೆ ಹುಲ್ಲು ಇದು ಕೂಡ ಇಲ್ಲೇ ನಮಗೆ ಸಾಕಷ್ಟು ಸಿಕ್ಕತ್ತೆ, ಒಳಗಡೆಗೆ ನಾವು ಅದನ್ನು ಮೇಯಿಸ್ಕೋಬೋದು. ಈ ಥರ ಎಲ್ಲ ನಮಗೆ ಅನುಕೂಲ ಆಗುತ್ತೆ. ಇದನ್ನು ಮತ್ತು ಗೊಬ್ಬರನೂ ಅಷ್ಟೇ, ಬೇರೆ ಗೊಬ್ಬರಗಳು ಬೇಕಾಗಲ್ಲ, ಅದಕ್ಕೆ ಕೆಮಿಕಲ್ಸ್ ಗೊಬ್ಬರ ಹಾಕಲೇಬಾರ್ದು. ಸಗಣಿ ಗೊಬ್ಬರ ತುಂಬ ಒಳ್ಳೆಯದು ಶ್ರೀಗಂಧಕ್ಕೆ, ಸಗಣಿ ಗೊಬ್ಬರ ಜೀವಾಮೃತ ಈ ಥರದನ್ನು ನಾವು ಹಾಕ್ಕೊಂಡ್ರೆ ಆರಾಮಾಗಿ ಅದನ್ನು ಮೇಂಟೈನ್ ಮಾಡ್ಬೋದು. ಈಗ ಸ್ಟಾರ್ಟಿಂಗಲ್ಲಿ ಒಂದ್ಸಲ ನಾವು ಗಿಡಗಳನ್ನ ಹಾಕ್ಸ್ಬೇಕು ಇದು ಮಾಡಬೇಕು ಅಂದಾಗ ಸಾಮಾನ್ಯ ಒಂದು ಎಕರೆಗೆ 100,000 ಖರ್ಚು ಮಾಡಬೇಕಾಗತ್ತೆ. ಈಗ ಎಲ್ಲದೂ ಸೇರಿ ನಡೆದು ಪೆನ್ಸ್ ಮಾಡಬೇಕಾಗತ್ತೆ, ಈಗ ಪೆನ್ಸ್ ಮಾಡಬೇಕು, ಟ್ರಂಚ್ ಮಾಡಿ ಗಿಡಗಳನ್ನ ನೆಡಬೇಕು, ಗೊಬ್ಬರ ಹಾಕಬೇಕು, ಅದಕ್ಕೆ ಈ ಥರದ್ದು ಲೇಬರ್ದು ಎಲ್ಲನೂ ಸೇರಿದ್ರೆ ನಮಗೆ ಡ್ರಿಪ್ಪು ಈ ಎಲ್ಲನೂ ಸೇರಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು 1,00,000 ನಾವು ಖರ್ಚು ಮಾಡಬೇಕಾಗ್ಬೋದು. ನಾವು ಮಾಡಬೇಕಾಗಿಕ್ಕಿಂತನೂ ಈಗ ಇನ್ನೂ ಗೌರ್ಮೆಂಟಲ್ಲಿ ಸವಲತ್ತುಗಳು ತುಂಬ ಇನ್ನೂ ಜಾಸ್ತಿ ಆಗಿದೆ. ಈಗ ಆ ಥರ ಮಾಡಿದ್ರೆ ಅವ್ರಿಗೆ ಏನೂ ಖರ್ಚಿಲ್ಲದೇ ಇದನ್ನು ಬೆಳ್ಕೊಂಡು 5 ವರ್ಷದ ನಂತರ ರೆಗ್ಯುಲರ್ ಇನ್ಕಮ್ ಸ್ಟಾರ್ಟ್ ಆಗೋಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ ಏನಿದೆ ಮುಂದೆ ಬರೋ ನಮಗೆ ರಿಟರ್ನ್ಸ್ ಬರೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಇದು ಏನೂ ಅಲ್ಲ ನಾವು ಮಾಡೋದು. ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ನಾವು ಅಂದ್ಕೋತೀವಿ ಈಗ ಸಿಟಿಲಿ ಹೋಗಿ ಯಾವುದೋ ಒಂದು ಸೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಹಾಕಿದ್ದೀವಿ ಫಸ್ಟು. ಇವತ್ತು ನಾವು ಸಿಟಿ ಹೋಗಿ ಯಾವುದೇ ತುಂಬ ಎಕ್ಸ್ಟೆನ್ಷನ್ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋ ಜಾಗದಲ್ಲಿ ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದು ಈಗ 10 ವರ್ಷಕ್ಕೆ ಏನು ರಿಟರ್ನ್ಸ್ ಬರುತ್ತೆ 15 ವರ್ಷಕ್ಕೆ ಅದ್ರದ್ದಕ್ಕಿಂತನೂ ಹೆಚ್ಚು ಕಮ್ಮಿ ಒಂದು 5 ಪಟ್ಟು ಜಾಸ್ತಿ ರಿಟರ್ನ್ಸು ಇದ್ರೊಳಗೆ ಬರುತ್ತೆ. ಯಾಕೆಂದರೆ ನಾವು ರಿಯಲ್ ಎಸ್ಟೇಟು ಮಾಡ್ತಾ ಇರೋದ್ರಿಂದ ಅದು ನಮಗೆ ಗೊತ್ತಿರ್ತಾ ಇರೋದ್ರಿಂದ ಈಗ ಇದರೊಳಗೆ ನಂಗೆ ರಿಟರ್ನ್ಸ್ ಬರೋಷ್ಟು ಈಗ ಅಲ್ಲೂ ಕೂಡ ರಿಟರ್ನ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಈಗ ಒಂದು 15 ವರ್ಷ ನಾವು ವೇಟ್ ಮಾಡಬೇಕು, ಓಕೆ ವೇಟಿಂಗ್ ಪೀರಿಯಡ್ ಇರುತ್ತೆ, ಬಟ್ ಮಧ್ಯದಲ್ಲಿ ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೋಬೋದು, ಅಲ್ಲಿಗೆ ನಮಗೆ ಖರ್ಚು ಮೇಂಟೈನ್ ಮಾಡ್ಕೋಬೋದು. ಆಮೇಲೆ ನಾವು ಇಲ್ಲಿ ಬೇರೆ ಬೇರೆ ಪ್ಲ್ಯಾನ್ ಕೂಡ ನಮ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ಬೇರೆ ಕಮರ್ಷಿಯಲ್ ಪ್ಲ್ಯಾನು ಕೂಡ ಇದೆ ನಮ್ಮದು. ಯಾಕೆಂದರೆ ಇದು ಒಂದು ನಾವು ಮಾಡ್ತಾ ಇರೋದು ಒಂದು ಆರ್ಗ್ಯಾನಿಕ್ ಬೇಸಲ್ಲಿ ಮಾಡ್ತಾ ಇದ್ದೀವಿ. ಒಂದು ಇದು ಮತ್ತು ಮಾದರಿ ತೋಟ ಮಾಡಬೇಕು ಅನ್ನೋದು ಒಂದಿದೆ. ಜೊತೆಗೆ ಇಲ್ಲಿ ಕೆಲವು ಟ್ರೈನಿಂಗ್ ಸೆಂಟರ್ಸ್ಗಳು ಮತ್ತು ಕಾಟೇಜಸ್ಸು ರೆಸಾರ್ಟು ಈ ಥರದ್ದನ್ನು ಕೂಡ ಮಾಡಿದ್ರು ಕೂಡ ನನಗೆ ತುಂಬ ಚೆನ್ನಾಗಿ ಇಲ್ಲಿ ಬರುತ್ತೆ. ಯಾಕೆಂದರೆ ಈಗ ಈ ಥರ ಪ್ಲೇಸ್ಗಳು ಸಿಗೋದು ತುಂಬ ಅಪರೂಪ ಆಗುತ್ತೆ. ಈಗ ಗಂಧದ ತೋಟ ಇರುತ್ತೆ, ನಾವು ಗಂಧದ ತೋಟದಲ್ಲಿ ಯಾವುದೋ ಒಂದು ಕ್ಯಾಂಪ್ ಮಾಡಿಬಿಟ್ಟು ಅಲ್ಲಿ ಒಂದು ಯೋಗ ಮಾಡೋದು, ಒಂದು ವಾಕಿಂಗ್ ಮಾಡೋದು, ದಿನದಲ್ಲಿ ಇಷ್ಟೊತ್ತು ಟೈಮ್ ಕಳೆಯೋದು, ಅದರಿಂದ ನಮಗೆ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ನಮಗೆ ಟೂರಿಸಂ ಪ್ಲೇಸೇ ಮಾಡಿಬಿಡ್ಬೋದು. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನೋಡಿ ನಂದು ಕೆಳಗಡೆಗೆ ನಾನು ಮೆಡಿಸಿನ್ ಪ್ಲ್ಯಾಂಟ್ಸ್ನ ಡೆವಲಪ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಒಂದು ನನ್ನ ಹತ್ರ ಇಡೀ ತೋಟದಲ್ಲಿ ಮಾಡಿದ್ರೆ ಒಂದು ಅರೌಂಡ್ ಒಂದು 500 ವೆರೈಟೀಸ್ ಇದೆ. ಈಗ ಒಂದೇ ಕಡೆಗೆ ನಾನು ಮಾಡ್ತಾಯಿದ್ದೀನಿ, ಅಲ್ಲಿ 50 ವೆರೈಟೀಸ್ ಆಲ್ರೆಡಿ ನನ್ನ ಹತ್ರ ಈಗ ಮೆಡಿಸಿನಲ್ ಪ್ಲ್ಯಾಂಟ್ಸೇ ಇದೆ. ಅದನ್ನು ಮಿನಿಮಮ್ ಒಂದು 200 ಪ್ಲ್ಯಾಂಟ್ಸ್ನ ನಾನು ಒಂದೇ ಕಡೆಗೆ ಅದನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದೇ ಅದರಿಂದ ಏನು ಉಪಯೋಗ ಆಗುತ್ತೆ, ಯಾವ್ಯಾವ ಥರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಒಂದು ಇಂಟ್ರೊಡ್ಯೂಸ್ ಮಾಡಿಸೋದು, ಅದರದ್ದು ಒಂದು ಟ್ರೈನಿಂಗ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಮಕ್ಕಳಿಗೆ ಒಂದು ಒಳ್ಳೆ ಇನ್ಶೂರೆನ್ಸ್, ಯಾವ ಇನ್ಶೂರೆನ್ಸು ಇಲ್ಲ ಇದ್ರ ಮುಂದೆ ಅವರಿಗೆ. ಅವ್ರ ಮಕ್ಕಳಿಗೆ ಏನೋ ಒಂದು ದೊಡ್ಡ ಆಸ್ತಿ ಮಾಡ್ತೀನಿ ಅಂದರೆ ಇನ್ನೇನು ಮಾಡಲೇಬೇಕಾಗಿಲ್ಲ. ಒಂದಷ್ಟು ಮರಗಳನ್ನ ಬೆಳೆಸಿಟ್ರೆ ಅದರಷ್ಟು ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ. ಅದು ಒಂದು ಎಕನಾಮಿಕಲಿ ಕೂಡ ಅವರಿಗೆ ಅದು ಆಸ್ತಿಯಾಗಿರುತ್ತೆ. ಇನ್ನೊಂದು ಅವರಿಗೆ ಹೆಲ್ತ್ ದೃಷ್ಟಿಯಿಂದನೂ ಈಗ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ, ಈಗ ಸಮಾಜಕ್ಕೆ ಒಂದು ಸಮಾಜ ಸೇವೆ ಮಾಡ್ದಂಗೆ. ಇಲ್ಲಿ ನೋಡಿ ನಾವು ಸಮಾಜ ಸೇವೆಯೂ ಆಗುತ್ತೆ, ಇದ್ರ ಜೊತೆಗೆ ನಾವು ದೇಶಕ್ಕೊಂದು ಒಳ್ಳೇದು ಮಾಡ್ದಂಗೆ ಆಗುತ್ತೆ, ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಜೊತೆಗೆ ನಮಗೆ ಒಳ್ಳೆ ರಿಟರ್ನ್ಸು ಇರುತ್ತೆ. ನಾವೇನೋ ಇಲ್ಲಿ ಲಾಸ್ ಮಾಡಿಕೊಂಡು ಒಳ್ಳೆ ದೇಶಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ ಅಂತಲೂ ಇಲ್ಲ, ಬಟ್ ನಮಗೇನು ತೃಪ್ತಿ ಇರುತ್ತೆ. ಯಾಕೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ, ನಮ್ಮಿಂದ ಒಂದು ಇಷ್ಟು ಆಕ್ಸಿಜನ್ನು ಇಲ್ಲಿಗೆ ಸಿಗ್ತಾ ಇದೆ, ಒಂದಿಷ್ಟು ನಾವು ಗ್ರೀನರಿನ ರೆಡಿ ಮಾಡಿದ್ದೀವಿ, ಇಷ್ಟು ಫಾರೆಸ್ಟ್ ರೆಡಿ ಮಾಡಿದ್ದೀವಿ ಅನ್ನೋದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ರಿಟರ್ನ್ಸು ಇರುತ್ತೆ ನಮಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ನಾನು ಬೇರೆ ಎಲ್ಲ ಕೆಲಸ ಮಾಡಿದ್ರು ಇಲ್ಲಿ ತೋಟಕ್ಕೆ ಬಂದಾಗ ನನಗೆ ತುಂಬ ಖುಷಿಯಾಗುತ್ತೆ. ತೋಟಕ್ಕೆ ಬಂದು ಇಲ್ಲಿ ಒಂದು 2 ರೌಂಡ್ ನಾನು ಓಡಾಡಿದೆ ಅಂದರೆ ಭಾರಿ ಹ್ಯಾಪಿ. ಏನೇ ಇದ್ದಿದ್ರು ಇಲ್ಲಿ ಬಂದಾಗ ನಮಗೆ ಅಷ್ಟು ನೆಮ್ಮದಿ ಸಿಗುತ್ತೆ. ಆ ಥರದ್ದೆಲ್ಲ ಇರೋದ್ರಿಂದ ಇದನ್ನು ಕಂಟಿನ್ಯೂ ಮಾಡಬೇಕು, ಈಗ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ಈಗ ನಾನು ಇನ್ನೂ ಒಂದು ಇಲ್ಲಿ ಗೋಶಾಲೆ ಕೂಡ ಮಾಡ್ತಾಯಿದ್ದೀನಿ, ಅದು ಒಂದು ಒಳ್ಳೆ ಕಾಸು. ಈಗ ಗೋಶಾಲೆ ನಮ್ಮ ನಾಡು ಹಸುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ತುಂಬ ಮುಖ್ಯವಾದಂಥ ಒಂದು ಕರ್ತವ್ಯ ಆಗಬೇಕು. ಯಾಕೆಂದರೆ ನಶಿಸೋಗ್ತಾ ಇದೆ, ಎಲ್ಲ ಕ್ರಾಸ್ ಬ್ರೀಡ್ಗಳನ್ನೇ ಡೆವಲಪ್ ಮಾಡಿ ಮಾಡಿ ಹಾಲಿಗೋಸ್ಕರ ಮಾಡ್ತಾಯಿದ್ದಾರೆ. ನಿಮಗೆ 2 ಥರ ಆಗುತ್ತೆ. ಈಗ ನಾನು ಇಲ್ಲಿ ಟ್ರೈನಿಂಗ್ ಸೆಂಟರು ಕಾಟೇಜಸ್ ಇವುಗಳನ್ನ ಮಾಡಿದಾಗ ನನಗೆ ಪ್ರೊಟೆಕ್ಷನ್ಗೂ ಇಲ್ಲಿ ಜಾಸ್ತಿ ಜನ ಇರ್ತಾರೆ, ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಆವಾಗ ಬಂದು ಇಲ್ಲಿ ಕಳವು ಮಾಡೋಕ್ಕಾಗಲಿ ಇದು ಮಾಡೋಕ್ಕಾಗಲಿ ಮಾಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಬರೋರಿಗೆ. ಹೊರಗಡೆಯಿಂದ ಬಂದು 1 ಮರ 2 ಮರ ಕಡಿಯೋಕ್ಕೆ ಆಗಲ್ಲ, ಯಾಕೆಂದರೆ ನಮ್ಮ ಇವರೇ ಇರ್ತಾರೆ. ಈಗ ಇನ್ನೊಂದು 3-4 ಇಯರ್ಸಿಗೆ ನಾನು ಇಲ್ಲಿ ಗನ್ಮೆನು, ಸಿ ಸಿ ಕ್ಯಾಮ್ರಾ, ಚಿಪ್ಪು ಅವೆಲ್ಲ ಅಳವಡಿಸ್ಬೇಕಾಗತ್ತೆ. ಅವೆಲ್ಲ ಅಳವಡಿಸಿದ್ರು ರಿಟರ್ನ್ಸ್ ಚೆನ್ನಾಗಿರೋದ್ರಿಂದ ಈಗೇನು ನಮಗೆ 7-8 ವರ್ಷ ತನಕ ಏನೂ ಬೇಕಾಗಿಲ್ಲ, ಸೆಕ್ಯೂರಿಟಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಟೋಟಲ್ಲಾಗಿ ಒಂದು ಈಗ 2,000-2,500 ಶ್ರೀಗಂಧ ಇದೆ ನಮ್ಮಲ್ಲಿ ಟೋಟಲ್ 10 ಎಕರ್ಸಲ್ಲಿ. ಮತ್ತು ಅದಲ್ಲದೇ ಬೇರೆ ಗಿಡಗಳು ಒಂದು 1,500 ಅದರ್ಸು. ಈಗ ಮಿಡ್ಲಲ್ಲಿ ನಾನು ಆಲ್ಟರ್ನೇಟಿವ್ ಒಂದ್ರ ಪಕ್ಕ ಒಂದು ಹಾಕಿಲ್ಲ, ಗ್ಯಾಪ್ ಕೊಟ್ಟು ಹಾಕಿದ್ದೀನಿ.
ಯಾಕೆಂದರೆ ಒಂದ್ರ ಪಕ್ಕ ಹಾಕಿದ್ರೆ ಮಿಡ್ಲಲ್ಲಿ ಬೇರೆ ಏನಾದರೂ ಇನ್ನೊಂದು ಟರ್ಮ್ಗೆ ನಾವು ಹಾಕೋಬೋದು. ಯಾಕೆಂದರೆ ಎಲ್ಲ ಒಂದೇ ಲೆವೆಲ್ ಇರೋಕ್ಕಿಂತ ಒಂದು ಈ ಲೆವೆಲ್ ಇದ್ದು ಇನ್ನೊಂದು ಈ ಲೆವೆಲ್ ಈ ಥರ ಇದ್ದಾಗ ತೋಟಕ್ಕೆ ಒಂದು ಇದು ಚೆನ್ನಾಗಿ ಬರುತ್ತೆ, ಲುಕ್ಕು ಚೆನ್ನಾಗಿ ಬರುತ್ತೆ. ಜೊತೆಗೆ ತೋಟದ ಹೆಲ್ತ್ ದೃಷ್ಟಿಯಿಂದನೂ ಅದು ಬೆಟರ್ ಅದು. ಯಾಕೆಂದರೆ ಬಿಸಿಲು ಕೂಡ ಅದಕ್ಕೆ ಒಂದೊಂದಕ್ಕೆ ಈಗ ಪಾರ್ಟ್ ಇರೋದ್ರಿಂದ ಎಲ್ಲದಕ್ಕೂ ಸಿಗ್ತಾ ಹೋಗುತ್ತೆ ತೋಟದಲ್ಲಿ. ಅಲ್ಲಿಗೆ ನಮಗೆ ಈಗ 300 ಗಿಡಗಳು ಬರುತ್ತೆ, ಒಂದಕ್ಕೆ 20 ಅಂದರೆ ಹೆಚ್ಚು ಕಮ್ಮಿ ಒಂದು ಎಕರೆಗೆ 6000 ಕಿಲೋಸು ಇದೇ ಬರುತ್ತೆ ನಮಗೆ, ಹಾರ್ಟ್ ವುಡ್ಡೆ ಸಿಗುತ್ತೆ, ಹಾರ್ಟ್ ವುಡ್ ಸಿಗುತ್ತೆ. ಅದನ್ನು ನಾವು ಈಗ ಆಕ್ಷನ್ ಈಗ ಎಟ್ ಪ್ರೆಸೆಂಟಲ್ಲಿ ನಮ್ಮ ಆಕ್ಷನ್ ರೇಟಲ್ಲಿ ತೊಗೊಳ್ಳೋದು, ನಮಗೆ ಅದಕ್ಕೆ ಟ್ಯಾಕ್ಸ್ ಗಿಕ್ಸ್ ಏನೂ ಇಲ್ಲ, ಅವರೇ ಬಂದು ಕಟಿಂಗ್ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ತೊಗೊಂಡು ಹೋಗ್ತಾರಲ್ಲ, ಅದಕ್ಕೇ ಈಗ 17,000 ಈಗ ಆಕ್ಷನಲ್ಲಿ ತೊಗೊಂಡಿದ್ದಾರೆ ಇವಾಗ. ಈಗ ನಮ್ದು ಇನ್ನು ಬರೋ ಅಷ್ಟೊತ್ತಿಗೆ 1:2 ಆಗ್ಬೋದು, 1:3 ಆಗ್ಬೋದು. ಈಗ ಹೇಳ್ತಾ ಇರೋದನ್ನ, ಈಗ 2 years ಬ್ಯಾಕ್ 8,000 ಇತ್ತು, ಈಗ 17,000 ಆಗಿದೆ. ಈಗ 2-2.5 years ಡಬಲ್ ಆಗಿದೆ. ನಾ ಇನ್ನು ಈಗ ಇದು ಕಟಿಂಗಿಗೆ ಇನ್ನೊಂದು 10 ಅಂದ್ಕೊಳ್ಳೋಣ, 10 ನನಗೆ 1:2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು. ಈಗ ಅದು ಬಿಟ್ಬಿಡಿ, ನಾನು ಕರೆಂಟ್ ರೇಟ್ ಹೇಳಿದ್ರು, ಕರೆಂಟ್ ರೇಟ್ ಹೇಳ್ಕೊಂಡಾಗ ಈಗ 1 acre ಮಿನಿಮಮ್ ಅಂದ್ರೂ ಈಗ 300 ಗಿಡ ಹಾಕಿದ್ದೀವಿ ಅಂತ ಅಂದ್ಕೊಂಡಾಗ 1 acre 10 crore 20 lakhs 10 crore 20 lakhs ನಮಗೆ ರಿಟರ್ನ್ಸ್ ಬರುತ್ತೆ. ಸೊ ನಾನು ಅದಕ್ಕೆ ಏನು ಎಕ್ಸ್ಪೆನ್ಸ್ ಮಾಡಿರ್ತೀನಿ ಅದು ಏನೂ ಅಲ್ಲ. ಅದಕ್ಕೆ ಅಷ್ಟು ಹಾಕ್ಕೊಂಡು ಈಗ 2,500 ಗಿಡ ನಮಗೆ ಶ್ರೀಗಂಧನೇ ಇದೆ. 2,500 ಶ್ರೀಗಂಧಕ್ಕೆ ನನಗೆ 1.85 crore ರಿಟರ್ನ್ಸ್ ಬರುತ್ತೆ ಇದರಲ್ಲಿ, ಇವತ್ತಿನ ರೇಟಲ್ಲಿ. ಈಗ 85 crore ಇರೋದು 1:2 ಆಯಿತು ಅಂದರೂ ಎಷ್ಟಾಯಿತು? 85 crore ಇರೋದು 170 crore ಆಗೋಗುತ್ತೆ.